ಸ್ವಾಮಿ ಅವರು ನಮಗೆ 17 ವರ್ಷದಿಂದ ಪರಿಚಯ ಅಂದ್ರೆ ನಮ್ಮ ತಂದೆ ಸ್ನೇಹಿತರಾಗಿದ್ರು ಅವರು ಮತ್ತೆ ನಮಗೆ ಆಸ್ಟ್ರೋಲಾಜರ್ ಕೂಡ ಅವರು ಏನೇ ಹೇಳಿದ್ರು ಅವರು ಹೇಳಿದ್ದೆಲ್ಲ ನಮಗೆ ಅದೇ ರೀತಿ ನಡೀತಾ ಇತ್ತು ಸೋ ನನ್ನ ಚಿಕ್ಕ ವಯಸ್ಸಿನಿಂದ ಹಿಡಿದು ಮೊನ್ನೆ ನಮ್ಮ ತಂದೆ ತೀರೋಗೋ ದಿನದವರೆಗೂ ಅವರು ಹೇಳಿದ್ದೆಲ್ಲ ಅದೇ ರೀತಿ ನಡೀತಾ ಇತ್ತು ನಿಜ ಅವರು ನಮ್ಮ ಫ್ಯಾಮಿಲಿಗೆ ಫ್ರೆಂಡ್ ಆಗಿದ್ರು ಆಸ್ಟ್ರೋಲಾಜರ್ ಸಹ ಆಗಿದ್ರು ಹಾಗಾಗ ಯಾವುದಾದ್ರೂ ಪೂಜೆಗಳು ಅದು ಇದು ಅಂತ ಹೇಳ್ತಾ ಇದ್ರು ಅಷ್ಟೇ ಅಲ್ದಿರ ಈಗ ಇನ್ನೊಂದು ವಿಷಯ ಕ್ಲಾರಿಫೈ ಮಾಡಬೇಕು ಯಾಕಂದ್ರೆ ನಾವೆಲ್ಲೂ ಓಡೋಗಿಲ್ಲ ಬ್ಯಾಂಗ್ಳೂರಲ್ಲೇ ಇದ್ದೀವಿ ಸೊ ನಿಮ್ ನೋಡ್ತಾ ಇದ್ರೆ ನಮ್ ಟೆನ್ಷನ್ ಆಗ್ತಿದೆ ಏನ್ ನಡೀತಾ ಇದೆ ಇಲ್ಲಿ ಅಂತ ಓಕೆ ಇಲ್ಲಿ ಕೇಳಿ ಅದಾದ್ಮೇಲೆ ಅವ್ರ ಪ್ರೊಡಕ್ಷನ್ ಹೌಸ್ ಅಂತ ವೈಷ್ಣವಿ ಅಂತೇನೋ ಪ್ರೊಡಕ್ಷನ್ ಹೌಸ್ ಇದೆ ಅವರು ಹೆಂಡತಿ ಕೂಡ ಸಿನಿಮಾ ಮಾಡಿದ್ದಾರೆ ಸೊ ಅವರ ಒಂದು ಹಿಸ್ಟಾರಿಕಲ್ ಸಿನಿಮಾ ಮಾಡಬೇಕು ಅಂತ ನನ್ನ ಹತ್ರ ಮಾತಾಡಿದ್ರು ಅದು ಯಾವತ್ತು ನಮಗೆ ತುಂಬ ವರ್ಷ ಅವರ ಒಂದು ಕಾಂಟ್ಯಾಕ್ಟ್ ಇರಲಿಲ್ಲ ನಮ್ಮ ತಂದೆ ತೀರೋಗಕ್ಕಿಂತ ಒಂದು ವರ್ಷದ ಮುಂಚೆ ಬಂದು ನಮ್ಮ ತಾಯಿ ಹತ್ರ ಹೇಳಿದ್ರಂತೆ ಅಮ್ಮ ಇವರು ತಂದೆ ಒಂದು ವರ್ಷದಲ್ಲಿ ತೀರೋಗ್ತಾರೆ ಅಂತ ಸೊ ನಮ್ಮ ತಂದೆ ತೀರೋದ್ರು ಏನೋ ಒಂದು ಪೂಜೆ ಹೇಳಿದ್ರು ನಮಗೆ ಮಾಡ್ಸೋಕ್ಕಾಗಿಲ್ಲ ಅದೊಂದು ಕೊರಗು ನಮ್ಮ ತಾಯಲ್ಲಿತ್ತು ಸೊ ಅದೊಂದು ಪೂಜೆ ಮಾಡಿಸಿದ್ರೆ ತಂದೆ ಉಳಿತಾ ಇದ್ರೋ ಏನೋ ಅಂತ ಒಂದು ಅವರೊಂದು ನಂಬಿಕೆ ಅದಾದ ನಂತರ ನಮ್ಮ ತಾಯಿ ತುಂಬ ಡಿಪ್ರೆಷನಲ್ಲಿದ್ದರು ನಮ್ಮ ತಂದೆನ ಕಳ್ಕೊಂಡ ಮೇಲೆ ನಾವೆಲ್ಲ ಡೆಲ್ಲಿ ಹೋಗಿದ್ವಿ ಡೆಲ್ಲಿ ಹೋಗಿದ್ದಾಗ ಅವರು ಒಂದ್ಸಲ ಫೋನ್ ಮಾಡಿದ್ರು ನನಗೆ ಗೊತ್ತಿರೋ ಹಾಗೆ ಗಣೇಶ ಹಬ್ಬ ಅನಿಸುತ್ತೆ ಆ ಟೈಮಲ್ಲಿ ಕಾಲ್ ಮಾಡಿದ್ರು ಕಾಲ್ ಮಾಡಿ ಎಲ್ಲಿದ್ದೀರಾ ಈ ಥರ ನನಗೆ ಅಪ್ಪನ ವಿಷಯ ಕೇಳಿ ತುಂಬ ಬೇಜಾರಾಯಿತು ಈ ಥರ ಮಾತಾಡಿದ್ರು ಸರಿ ನಾವು ಹೇಳಿದ್ವಿ ನಾವು ಬೆಂಗಳೂರಲ್ಲಿ ಇಲ್ಲ ಅನ್ನುವಾಗ ಡೆಲ್ಲಿಲಿದ್ದೀವಿ ಅಂತ ಹೇಳಿದ್ವಿ ಓ ಡೆಲ್ಲಿಲಿದ್ದೀರಾ ಓಕೆ ನಾನು ಕೂಡ ಡೆಲ್ಲಿಲಿದ್ದೀನಿ ಒಂದ್ಸಲ ಬಂದು ಅಮ್ಮನ ನೋಡ್ತೀನಿ ನಾನು ಅಪ್ಪ ತೀರೋದ್ಮೇಲೆ ಅಮ್ಮನ ಕೂಡ ಮೀಟ್ ಮಾಡಿಲ್ವಲ್ಲ ಅಂತ ಹೇಳಿದ್ರು ಸೊ ಆ ಥರ ಒಂದು ಮತ್ತೆ ಒಂದು ಮತ್ತೆ ನಮ್ಮ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದಾದ ನಂತರ ಅವ್ರು ಪ್ರೊಡಕ್ಷನ್ ವಿಷಯ ಇದೆಲ್ಲ ಹೇಳ್ತಾ ಇದ್ರು ನಾವು ಪ್ರೊಡಕ್ಷನ್ ಮಾಡಬೇಕು ಒಂದು ಸಿನಿಮಾ ಮಾಡಬೇಕು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡಬೇಕು ನನ್ನ ಹೆಂಡತಿ ಸಹ ಸಿನಿಮಾದಲ್ಲಿ ಮಾಡಿದ್ದಾರೆ ನನ್ನ ಮಗಳ ಹೆಸರಲ್ಲಿ ಬ್ಯಾನರ್ ರಿಜಿಸ್ಟ್ರೇಷನ್ ಮಾಡಿಸಿದ್ದೀನಿ ಒಂದು ಹಿಸ್ಟೋರಿಕಲ್ ಸಿನಿಮಾ ಮಾಡಬೇಕು ಅಂತ ಹೇಳ್ತಾ ಇದ್ರು ನನಗೂ ಒಂದು ಹಿಸ್ಟೋರಿಕಲ್ ಸಿನಿಮಾ ಬೇರೆ ಬ್ಯಾನರಲ್ಲಿ ಬಂದರೆ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಬೇರೆ ಬ್ಯಾನರಲ್ಲಿ ಅವಕಾಶಗಳು ಬಂದರೆ ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಸಿನಿಮಾ ಮಾಡ್ತೀನಿ ಅಂದಾಗ ಓಕೆ ಮಾಡೋಣ ಅಂತ ಹೇಳಿ ನನ್ನ ಅಕೌಂಟಿಗೆ 15 ಲಕ್ಷ ಅವ್ರ ಅಕೌಂಟಿಂದ ಹಾಕಿದ್ರು ನಾನು ನಿಮ್ಗೆ ಅಡ್ವಾನ್ಸ್ ಕೊಡ್ತಾ ಇದ್ದೀನಿ ಮತ್ತು ನೀವೇನು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ ನನ್ನ ಅಣ್ಣನ ಅಕೌಂಟಿಗೆ 75 ಲಕ್ಷ ಹಾಕಿದ್ದಾರೆ 2 ಕೋಟಿ ಹಾಕಿದ್ದಾರೆ 1.5 ಕೋಟಿ ಹಾಕಿದ್ದಾರೆ ಇದೆಲ್ಲ ಸುಳ್ಳು 15 ಲಕ್ಷ ಅಡ್ವಾನ್ಸ್ ಅಂತ ಮಾಡಿದ್ರು ಅದಾದಮೇಲೆ ಇನ್ನೂ ಯಾರ್ಯಾರನ್ನೋ ಕರ್ಕೊಂಡು ಬಂದರು ಅವ್ರಿಗೆ ಸಿನಿಮಾ ಮಾಡಬೇಕು ಇವ್ರಿಗೆ ಸಿನಿಮಾ ಮಾಡಿ ಅಂತೆಲ್ಲ ಹೇಳ್ತಾ ಇದ್ರು ನಾನು ಹೇಳಿದೆ ಸಿನಿಮಾ ಮಾಡೋದಂದ್ರೆ ಅಷ್ಟು ಈಸ್ ಎಲ್ಲ ಒಂದು ಟೀಮ್ ಸೆಟ್ ಮಾಡಬೇಕು ಸರಿ ಕುತ್ಕೊಂಡು ಮಾತಾಡೋಣ ಇಲ್ಲ ಒಂದು ಟೀಮ್ ಸೆಟ್ ಮಾಡೋಣ ಅಂತ ಈ ಥರ ಒಂದು ರಿಲೇಷನ್ ನಮ್ಮಲ್ಲಿತ್ತು ಸೊ ನಾವು ಮಾತಾಡ್ತಾ ಇದ್ವಿ ಇಲ್ಲ ಅಂತಲ್ಲ ಅದಾದಮೇಲೆ ಇವನಿಗೂ ಅದಕ್ಕೂ ನನಗೂ ಅದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ